ಇಲ್ಲಿ ವಾಣಿಜ್ಯ ಬೆಳೆ ಅಂದ ತಕ್ಷಣ ಎಲ್ಲರಿಗೂ ಅರ್ಥ ಆಗೋದು ಏನಂತಂದ್ರೆ ಬಹಳಷ್ಟು ಹಣ ಬರಬಹುದು ಅಂತ ಆದರೆ ಕಬ್ಬು ಬೆಳೆಯಲ್ಲಿ ಬಹಳಷ್ಟು ಏನು ಬರಲ್ಲ ಎಷ್ಟು ಖರ್ಚು ಕಡಿಮೆ ಮಾಡಬಹುದು ಎಷ್ಟು ಉತ್ಪನ್ನವನ್ನು ಹೆಚ್ಚು ತಗೋಬಹುದು ಅನ್ನ ಕಡೆ ಗಮನ ಕೊಡಬೇಕು ಇಷ್ಟು ವರ್ಷಗಳಲ್ಲಿ ಆಗಿರೋದು ಏನಂತಂದ್ರೆ ಖರ್ಚು ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಇಳುವರಿ ತುಂಬಾ ಕಡಿಮೆ ಬರುತ್ತೆ 4 ಫೋಟೋ 60 ಟನ್ ತೆಗೆದಿದ್ದೀರಿ ಕರೆಕ್ಟ್ ಅಲ್ವಾ ಅದನ್ನ 2 ಫೋಟ್ ಮಾಡಿಬಿಟ್ರೆ 100 ಟನ್ ಬರುತ್ತೆ ನೋಡಿ ರಾಸಾಯನಿಕ ಕೃಷಿಕರು ಯಾರಾದರೂ ಆಗಲಿ ನಾನು ಒಂದು ಅಡ್ವೈಸ್ ಮಾಡಿದೆ ಏನಂತಂದ್ರೆ ಕಬ್ಬನ 100 ಟನ್ ತೆಗೆಯಲಿಕ್ಕೆ ಆಗದಿದ್ರೆ ಕಬ್ಬು ಬೆಳೆ ಮಾಡಬೇಡಿ ಅಂತ ಹೇಳ್ತೀನಿ ನಾನು 80 ರಿಂದ 100 ಬರಲೇಬೇಕು ರಾಸಾಯನಿಕದಲ್ಲಿ ನೀವು ಬೆಳಿತಾ ಇದಿರಲ್ಲ ಆ ಕಬ್ಬಿಗೂ ಈ ಕಬ್ಬಿಗೂ ಏನಾದರೂ ವ್ಯತ್ಯಾಸ ಹೇಳಬಲ್ರಾ ವ್ಯತ್ಯಾಸ ಇದೆ ಸರ್ ಯಾಕಂದ್ರೆ ರಾಸಾಯನಿಕ ಅದನ್ನ ಅಸ್ಥಿರಾಗಿ ತೋರಿಸ್ತದ ಮತ್ತೆ ಇದನ್ನು ಭೂಮಿ ಫಲವತ್ತತೆಯನ್ನ ಕಳ್ಕೊಳ್ತದ ನೂರು ಟನ್ ಬೇಕಾ ಇನ್ 10 ವರ್ಷಕ್ಕಾದರೂ ಇದನ್ನೇ ಅನುಸರಿಸಬೇಕಾಗುತ್ತೆ ಇದನ್ನ ಅನುಸರಿಸದೆ ಸುಸ್ಥಿರ ಕೃಷಿ ಮಾಡಲಿಕ್ಕೆ 100ಕ್ಕೆ 100 ಸಾಧ್ಯ ಇಲ್ಲ ಎಲ್ಲಿವರೆಗೂ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತಿರೋ ಅಲ್ಲಿವರೆಗೂ ರೈತ ನೆಮ್ಮದಿಯಾಗಿರಲಿಕ್ಕಾಗಲ್ಲ ಸೋ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಸೋ ಇವತ್ತು ಕೇಸ್ ಸ್ಟಡಿ ಕಾರ್ಯಕ್ರಮದಲ್ಲಿ ಕಬ್ಬು ಬೆಳೆಗೆ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಾನಿಲ್ಲಿ ಬಂದಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾದ ಬೆಳೆ ಅಥವಾ ವಾಣಿಜ್ಯ ಬೆಳೆಯಾಗಿ ಕಬ್ಬನ್ನ ತಗೊಂಡಿದ್ದಾರೆ ಇಲ್ಲಿ ವಾಣಿಜ್ಯ ಬೆಳೆ ಅಂದ ತಕ್ಷಣ ಎಲ್ಲರಿಗೂ ಅರ್ಥ ಆಗೋದು ಏನಂತಂದ್ರೆ ಬಹಳಷ್ಟು ಹಣ ಬರಬಹುದು ಅಂತ ಆದರೆ ಕಬ್ಬು ಬೆಳೆಯಲ್ಲಿ ಬಹಳಷ್ಟು ಏನು ಬರಲ್ಲ ಏನೋ ಒಂದು 100 ಟನ್ ತೆಗೆದ್ರೆ ಒಂದು 2-2.5 ಲಕ್ಷ ಬರುತ್ತೆ ಅದರಲ್ಲಿ ಖರ್ಚೆಲ್ಲ ಕಳೆದ್ರೆ ಉಳಿಯೋದು ಕಡಿಮೆ ಇರ್ತದೆ ಸೋ ಅದಕ್ಕೆ ಇವತ್ತು ಕಬ್ಬು ಬೆಳೆಗಾರರು ಈ ಖರ್ಚಿನ ವಿಚಾರದಲ್ಲಿ ಬಹಳ ಲೆಕ್ಕ ಹಾಕಬೇಕಾಗುತ್ತೆ ಅಂದ್ರೆ ಎಷ್ಟು ಖರ್ಚು ಕಡಿಮೆ ಮಾಡಬಹುದು ಎಷ್ಟು ಉತ್ಪನ್ನವನ್ನ ಹೆಚ್ಚು ತಗೋಬಹುದು ಅನ್ನ ಕಡೆ ಗಮನ ಕೊಡಬೇಕಾಗುತ್ತೆ ಆದರೆ ಇಷ್ಟು ವರ್ಷಗಳಲ್ಲಿ ಆಗಿರೋದು ಏನಂತಂದ್ರೆ ಖರ್ಚು ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಇಳುವರಿ ತುಂಬಾ ಕಡಿಮೆ ಬರ್ತಾ ಇದೆ 30 ಟನ್ನು 40 ಟನ್ನು ಎಕರೆಗೆ ಈ ತರ ಬರ್ತಾ ಇದೆ ಸೋ ಅದಕ್ಕೆ ಇಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ಸೋ ಇಳುವರಿನೂ ಹೆಚ್ಚಿಸ್ಕೋಬೇಕು ಸೋ ಅದಕ್ಕೆ ಏನಾದರೂ ದಾರಿ ಇದೆ ಅಂತ ನೋಡಿದ್ರೆ ಸಾಕಷ್ಟು ಒಂದು ಯಶಸ್ವಿ ರೈತರ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ ನೀವು ನೋಡ್ತಾನೆ ಇದ್ದೀರಿ 100ಕ್ಕೆ 100 ಸಾಧ್ಯತೆ ಇರತಕ್ಕಂಥದ್ದು ಸೋ ಇವತ್ತು ಇವರು ನನ್ನ ಜೊತೆ ಬಂದಿದ್ದಾರೆ ಶಾಂತಾರಾಮ್ ಅಳಿಯಾಳ ಮತ್ತು ನಮ್ಮ ದ್ಯಾಮನಗೌಡರು ಇವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಇವ್ರ ಜೊತೆಯಲ್ಲಿ ಇನ್ನೂ ಅನೇಕ ರೈತರಿದ್ದಾರೆ ಸೊ ಅಳಿಯಾಳದ ರೈತರು ಅವರೆಲ್ಲರಿಗೂ ಸಹ ಸ್ವಾಗತ ಸೊ ಇವತ್ತು ಈ ಒಂದು ರೈತರ ಜೊತೆಯಲ್ಲಿ ಇವರು ಕಬ್ಬಿನ ತೋಟದ ಒಂದು ಯಾವ ರೀತಿ ಮಾಡಿದ್ರು ಹೆಂಗೆಲ್ಲ ಆಯಿತು ಅದರ ಫಲಿತಾಂಶ ಇವರಿಗೆ ಸಂತೋಷ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಮಾತನಾಡ್ತಾ ಹೋಗೋಣ ಸರ್ ಶಾಂತಾರಾಮ್ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಆರಾಮಿದ್ದೀರಾ ಆರಾಮ್ ಸರ್ ಓ ಸೂಪರ್ ಇದ್ದೀನಪ್ಪ ಸರ್ ಈಗ ಈ ನೀವೇನು ತೋಟದಲ್ಲಿದ್ದೀರಿ ಇದು ಎಷ್ಟು ಎಕರೆ ಕಬ್ಬು ಸರ್ ಇದು ಒಂದೂವರೆ ಎಕರೆ ಇದೆ ಸರ್ ಒಂದೂವರೆನಾ ಹ್ಞೂ ಸರ್ ಒಂದೂವರೆ ಎಕರೆ ಓಕೆ ಸ್ವಲ್ಪ ವೀಕ್ಷಕರಿಗೆ ನೋಡ್ತಾ ಇರ್ತಕ್ಕಂಥ ರೈತರು ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಈ ಹುಡಿಯನ್ನ ನೀವು ಹೆಂಗೆಲ್ಲ ಮಾಡ್ಕೊಂಬಂದ್ರಿ ಆ ಪದ್ಧತಿಗಳೇನು ಅಂತಕ್ಕಂಥದ್ದು ಸ್ವಲ್ಪ ಹೇಳಬಲ್ರ ಹೇಳ್ತೇನಲ್ಲ ಸರ್ ಹೇಳಿ ಮೊದಲು ಬೀಜೋಪಚಾರ ಮಾಡಿದ್ವಿ ಅಂದ್ರೆ ಕಬ್ಬು ನಾಟಿ ಮಾಡೋ ಸಮಯದಲ್ಲಿ ಬೀಜೋಪಚಾರ ಯಾವುದು ಬೀಜೋಪಚಾರ ಸರ್ ಇದು ಡಾಕ್ಟರ್ ಸಹಾಯಲಿಂದ ಸರ್ ಸೋ ಡಾಕ್ಟರ್ ಸಹಾಯಲ್ದು ಬೀಜೋಪಚಾರವನ್ನ ಮಾಡಿದಿರಿ ರೈಟ್ ಹ್ಞೂ ಸರ್ ಆಮೇಲೆ ಆಮೇಲೆ ಸರ್ ಮೂರು ಸಲ ಸ್ಲರಿ ಮತ್ತು ಶುಗರ್ ಕೇನ್ ಕೊಟ್ಟಿದ್ದೀವಿ ಸರ್ ಆ ಬೀಜೋಪಚಾರ ಮಾಡಿದ್ರಿಂದ ಏನು ಅನುಕೂಲ ಅನಿಸ್ತು ನಿಮಗೆ ಅನುಕೂಲ ಅಂದ್ರೆ ಸರ್ ಅದು ಸಸಿಗಳೆಲ್ಲ ಹುಟ್ಟಿಸ್ತದೆ ಯಾವುದೇ ರೋಗ ಬಾಧೆ ಯಾವ್ದು ತಗೊಂಡಿಲ್ಲ ಚೆನ್ನಾಗಿ ಹುಟ್ಟಿಸ್ತಾರೆ ಅದು ಎಸ್ ಮರಿ ಸಂಖ್ಯೆ ಚೆನ್ನಾಗಿ ಬಂತ ಮರಿ ಸಂಖ್ಯೆ ಚೆನ್ನಾಗಿ ಬಂದಿದೆ ಸರ್ ರೈಟ್ ಸೊ ಆಮೇಲೆ ಡಾಕ್ಟರ್ ಸಾಯಲ್ನ ಹಾಕಿದ್ರಿ ಹ್ಞೂ ಸರ್ ಎಷ್ಟು ಸಾರಿ ಹಾಕಿದ್ರಿ ಮೂರು ಸಲ ಸರ್ ಮೂರು ಸಾರಿ ಹಾಕಿದ್ರಿ ಕರೆಕ್ಟ್ ಸೊ ಈಗ ಜನರಲ್ ಆಗಿ ರಾಸಾಯನಿಕ ಗೊಬ್ಬರಗಳನ್ನ ಹೊರತುಪಡಿಸಿ ಬೆಳಿಲಿಕ್ಕಾಗಲ್ಲ ಅಂತ ಹೇಳುವಂತ ಗುಂಪು ಒಂದು ಕಡೆ ಇದೆ ನೀವು ರಾಸಾಯನಿಕ ಗೊಬ್ಬರಗಳು ಏನಾದ್ರು ಹಾಕಿದ್ರಾ
ಇಲ್ಲ ಸರ್ ಹಾಕಲಿಲ್ಲ ಸರ್ ಒಂದು ಇಡಿನೂ ಹಾಕಿಲ್ವಾ ಇಲ್ಲ ಒಂದು ಇಡಿನೂ ಹಾಕಲಿಲ್ಲ ಸರ್ ಹಾಕಿಲ್ಲ ಒಂದು ಇಡಿನೂ ಹಾಕದೆ ಬಂದಿರುವಂತ ಬೆಳೆ ಚೆನ್ನಾಗಿದೆ ಅಂತೀರಾ ಅಥವಾ ಇನ್ನೂ ಬರಬೇಕಾಗಿತ್ತು ಅಂತ ಹೇಳ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನೀರಿನ ಸ್ವಲ್ಪ ಕೊರತೆ ಇತ್ತು ಆ ಇನ್ನೂ ಬರಬಹುದಿತ್ತು ಸರ್ ಆ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಈಗ ಎಷ್ಟು ತಿಂಗಳು ಇದ್ದಿದು 8 ತಿಂಗಳು ಸರ್ 8 ತಿಂಗಳು ಎಷ್ಟು ಗಣಿಕೆ ಇದೆ 12 ರಿಂದ 15 16 ಹಾಗಿದೆ ಸರ್ ಹಾ 15 16 ಗಣಿಕೆ ಇದೆ ಕರೆಕ್ಟ್ ಅಲ್ವಾ ಸ್ವಾಮಿಲೆ ಗಣಿಕೆಯ ಅಂತರ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಹೌದಾ ಸರಿ ದಿಪ್ಪ ಚೆನ್ನಾಗಿ ಬಂದಿದೆಯಾ ದಪ್ಪ ಎಲ್ಲ ಒಂದೇ ಸೈಜ್ ಇದೆ ಸರ್ ಒಂದೇ ಸೈಜ್ ಇದೆ ಸೋ ಈಗ ನೀವು ಹಿಂದೆ ರಾಸಾಯನಿಕ ಮಾಡ್ತಾ ಇದ್ರಲ್ಲ ಸರ್ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸಗಳನ್ನು ಹೇಳಬಲ್ಲರಿ ಇದರಲ್ಲಿ ಸರ್ ಮೊದಲಿಂದ ಅಂದ್ರೆ ಈ ತರ ಬರ್ತಿಲ್ಲ ಆಗಿತ್ತು ಸರ್ ಒಂದೇ ಸೈಜ್ ಬರ್ತಿಲ್ಲ ಆಗಿತ್ತು ಸರ್ ಹಾ ಎಲ್ಲೇ ಒಂದು ದಪ್ಪ ಸಣ್ಣ ಆ ತರ ಇರ್ತಿತ್ತು ಸರ್ ಇದೆಲ್ಲ ಒಂದೇ ಸೈಜ್ ಇದೆ ಹಾ ಹಾ ಈಗ ನಿಮ್ಮ ಭಾಗದಲ್ಲಿ ಈ ತೋಟದ ಅಕ್ಕ ಪಕ್ಕದಲ್ಲಿ ಅಥವಾ ನಿಮಗೆ ಗೊತ್ತಿರುವಂತ ರೈತರ ತೋಟಗಳು ಕಬ್ಬು ಇದೆ ಅಲ್ವಾ ಹ್ಮ್ ಸರ್ ಅಲ್ಲಿ ರಾಸಾಯನಿಕ ಮಾಡ್ತಾ ಇರೋರು ಇದ್ದಾರ ಅಲ್ವಾ ಇದ್ದಾರ ಸರ್ ಸೋ ಅವರ ತೋಟಕ್ಕೂ ನಿಮ್ಮ ತೋಟಕ್ಕೂ ಗಮನಿಸಿಕೊಂಡಾಗ ಹ್ಮ್ ಸರ್ ಏನು ವ್ಯತ್ಯಾಸಗಳನ್ನು ನೀವು ಹೇಳಬಹುದು ಸರ್ ಬಾಳ ವ್ಯತ್ಯಾಸ ಇದೆ ಹೆಂಗೆ ಅದು ಭೂಮಿಯಲ್ಲ ಇತ್ತು ಮತ್ತೆ ಕಬ್ಬಿನಲ್ಲ ಇತ್ತು ಸರ್ ಹಾ ಹೌದು ನಮ್ದು ಬಾರಿ ಡಿಫರೆನ್ಸ್ ಇದೆ ಸರ್ ಹೌದಾ ಹ್ಮ್ ಸರ್ ಏನು ಭೂಮಿ ನಿಮ್ಮದು ಮೆದುವಾಗಿದೆಯಾ ಹಾ ಸ್ವಲ್ಪ ಮೃದುವಾಗಿದೆ ಸರ್ ಅವರದು ಹೌದು ಹಾಗಿಲ್ಲ ಸರ್ ಹಾರ್ಡ್ ಆಗಿದೆ ಏಕದಂ ಓಕೆ ಸೋ ಇನ್ನ ಮತ್ತೆ ಕಬ್ಬಲ್ ನೋಡಿದಾಗ ಏನು ವ್ಯತ್ಯಾಸ ಅವರಿಗೂ ನಿಮಗೂ ಸಂಬಂಧ ಚೆನ್ನಾಗಿದೆ ಸರ್ ಈ ತರ ಯಾವುದಿಲ್ಲ ಇಲ್ಲಿ ಸರೌಂಡಿಂಗ್ ಅಲ್ಲಿ ಯಾರದೂ ಇಲ್ಲ ಅಂದ್ರೆ ಯೂನಿಫಾರ್ಮ್ ಆಗಿಲ್ಲ ಅವರದು ಇಲ್ಲ ಇಲ್ಲ ಸರ್ ಒಂದೇ ಆಹಾ ರೈಟ್ ಈಗ ಖರ್ಚು ವಿಚಾರದಲ್ಲಿ ಏನು ಹೇಳ್ತೀರಿ ಶಾಂತರಾಮ್ ಅವರೇ ಖರ್ಚು ವಿಚಾರದಲ್ಲಿ ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಸರ್ ಇದು ರಾಸಾಯನಿಕ ಮತ್ತು ಇದು ಸಾವಯವ ಮಾಡೋದಕ್ಕೂ ಓ ಕಡಿಮೆ ಕಡಿಮೆ ಸರ್ ಬಾರಿ ಕಡಿಮೆ ಸರಿ ಇಳುವರಿ ಹಿಂದಿನ ಸಾರಿನು ಡಾಕ್ಟರ್ ಸಾಯಲ್ ಹಾಕಿದ್ರಂತ ಇಳುವರಿ ಎಷ್ಟು ಬಂತು ಇಳುವರಿ ಚೆನ್ನಾಗಿ 60 ಬಂದಿದೆ ಸರ್ ಎವರೇಜ್ 60 ಸರ್ ಸೋ ನಿಮ್ಮ ಸಾಲದ ಸಾಲಿನ ಸಾಲಿಗೆ ಅಂತರ ಎಷ್ಟು 4 ಫೂಟ್ ಇದೆ ಸರ್ ಸರಾಸರಿ 4 ಫೂಟ್ 4 ಫೂಟ್ ಇದೆ ಸರ್ 4 ಫೂಟ್ 60 ಟನ್ ತೆಗೆದಿದ್ದೀರಿ ಕರೆಕ್ಟ್ ಅಲ್ವಾ ಸರ್ ಅದನ್ನ 2 ಫೂಟ್ ಮಾಡಿಬಿಟ್ರೆ 100 ಟನ್ ಬರುತ್ತೆ ನೋಡಿ ಬರಲ್ಲ ಸರ್ ಯಾಕೆ ಬರಲ್ಲ ಸರ್ ಅದು ಈಗ ಬೆಳೆಯಲ್ಲ ಸರ್ ಅದು ಅಂಗರೆ ಬೆಳಕು ಎಲ್ಲ ಅಡಲ್ಲ ಸರ್ ಅದರಲ್ಲಿ ಸರಿ ಅಂಗರೆ 100 ಟನ್ ತೆಗಿಬೇಕಾದ್ರೆ ಎಷ್ಟು ಮಾಡಬೇಕು ಸರ್ ನಿಮ್ಮ ಸಜೆಷನ್ ಬೇಕು ನಮಗೆ ನಿಮ್ಮದೆಲ್ಲ ವಿಡಿಯೋಸ್ ನಾ ಬಾಳ ನೋಡ್ತಿರ್ತೀನಿ ನಾನು ಯಾಕೆ ಅಂತಂದ್ರೆ ನಾನು ಯಾರೇ ಸಾವಯವ ಕೃಷಿಕರು ರಾಸಾಯನಿಕ ಕೃಷಿಕರು ಯಾರಾದ್ರೂ ಆಗ್ಲಿ ನಾನೊಂದು ಅಡ್ವೈಸ್ ಮಾಡೋದು ಏನಂತಂದ್ರೆ ಕಬ್ಬನ 100 ಟನ್ ತೆಗಿಲಿಕ್ಕೆ ಆಗದೆ ಇದ್ರೆ ಕಬ್ಬು ಬೆಳೆ ಮಾಡಬೇಡಿ ಅಂತ ಹೇಳ್ತೀನಿ ನಾನು 80 ರಿಂದ 100 ಬರಲೇಬೇಕು ಹೌದು ಸರ್ ಬರಲೇಬೇಕು ಹೌದಲ್ವಾ ಸೋ ನೀವು ಅಷ್ಟೇ ಡಾಕ್ಟರ್ ಸಾಲ ಹಾಕಿದೀನಿ ಒಂದು 60 ಟನ್ ಬರುತ್ತೆ 70 ಟನ್ ಬರುತ್ತೆ ಅಂದ್ರೆ ನಾನು ಅದನ್ನ ಇಷ್ಟಪಡಲ್ಲ ಸೊ ನೀವು 80 ರಿಂದ 100 ಟನ್ ಹೋಗಲೇಬೇಕು ಸರ್ ನಿಮ್ಮ ಆಗ್ಲಿ ಸರ್ ನಿಮ್ಮ ಇದರ ಪ್ರಕಾರ ಮಾಡಿದ್ರೆ ಮಾಡುವ ಸೊ ಆಗ್ಲಿ ನನ್ನ ವಿಡಿಯೋಗಳೆಲ್ಲ ನೋಡಿ ರೈಟ್ ಹೌದು ಸರ್ ಓಕೆ ಒಟ್ಟಾರೆ ನಿಮಗೆ ಸಂತೋಷ ಇದೆಯಾ ನಿಮ್ಮ ತೋಟದ ವಿಚಾರದಲ್ಲಿ ಸಂತೋಷ ಇದೆ ಸರ್ ಗುಡ್ 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 ಸೊ ಅಲ್ಲಿ ರೈತರು ಯಾರಾದರೂ ಇದ್ರೆ ಕೊಡಿ ಅವ್ರನ್ನು ಮಾತನಾಡಿಸೋಣ ನಿಮ್ಮ ತೋಟದ ಬಗ್ಗೆ ಅವ್ರ ಅಭಿಪ್ರಾಯಗಳನ್ನು ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ರಮೇಶ್ ಗೌಡ ಸರ್ ರಮೇಶ್ ಗೌಡ ಅವರೇ ನಮಸ್ಕಾರ 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 ನೀವು ಕಬ್ಬು ಬೆಳೆಗಾರರೇನಾ ಹೌದು ಸರ್ ನಾವು ಈಗ ಸುಮಾರು ಒಂದು 8-9 ವರ್ಷ ಆಯ್ತು 10 ವರ್ಷ ಆಯ್ತು ಕಬ್ಬನ್ನು ಹೆಚ್ಚಿಯಾಗಿ ಬಳಸ್ತಾ ಇದ್ದೀವಿ ನಾವು ಇಲ್ಲಿ ತನಕ ರಾಸಾಯನಿಕ ಗೊಬ್ಬರವಾಗಿ ನಾವು ಅಳವಡಿಸಿಕೊಂಡಿದೀವಿ ಆಮೇಲೆ ಇದು ನಿಮ್ದು ಗೊತ್ತಾಯ್ತು ನಮ್ಗೆ ಡಾಕ್ಟರ್ ಸ್ಟೈಲ್ ಅಂತ ಆದ್ರೂ ನಾವು ಅಷ್ಟು ಗಮನಕ್ಕೆ ತಗೊಂಡಿಲ್ಲ ಯಾಕಂದ್ರ ಈಗ ಬಹಳ ಕಂಪನಿಗಳು ಬರ್ತಾವು ಹೋಗ್ತಾವು ಇದೇ ರೀತಿಯಾಗಿ ಕೇಳ್ತಾ ಇದ್ವಿ ಆಮೇಲೆ ಇಲ್ಲಿ ಶಾಂತಾರಾಮ್ ಅವರು ನಮ್ಮ ಸೊಸೈಟಿಯಲ್ಲಿ ಅವರು ಇದ್ದಾರ ಅವ್ರು ಹೇಳಿದ್ರು ಈಗ ನಾವು ಡಾಕ್ಟರ್ ಸ್ಟೈಲ್ ಅನ್ನ ಬಳಸ್ತಾ ಇದ್ದೀವಿ ಮತ್ತ ಚಲೋ ರಿಸಲ್ಟ್ ಬರ್ತಾ ಇದೆ ಅಂತ ಹೀಗಾಗಿ ನಾವು ಇವ್ರ ಹೊಲಕ್ಕೆ ನಾವು ಒಂದ್ 2 ಸಲ ಗಟ್ಟಿ ಕೊಟ್ಟಿದ್ದೆ ಸರ ಆಮೇಲೆ ಬಂದು ನೋಡಿದೀವಿ ಇದು ಬೆಳೆ ನೋಡಿದ್ರ ಸ್ವಲ್ಪ ಪರಿವರ್ತನೆ ಬೇರೆನೆ ಕಾಣ್ತಾ ಇದೆ ಈಗ ಹೇಳಿ ಸರ್ ರಾಸಾಯನಿಕದಲ್ಲಿ ನೀವು ಬೆಳೀತಾ ಇದ್ರಲ್ಲ ಆ ಕಬ್ಬಗೂ ಈ ಕಬ್ಬಗೂ ಏನಾದ್ರೂ ವ್ಯತ್ಯಾಸ ಹೇಳಬಲ್ರ
ವ್ಯತ್ಯಾಸ ಇದೆ ಸರ್, ಯಾಕಂದ್ರೆ ರಾಸಾಯನಿಕ ಅದನ್ನ ಹಚ್ಚ ಹಸಿರಾಗಿ ತೋರಿಸ್ತದ, ಮತ್ತ ಇದನ್ನ ಭೂಮಿಯ ಫಲವತ್ತತೆಯನ್ನ ಕಳ್ಕೊತದ. ಇದು ಸ್ವಲ್ಪ ಏನು ಭೂಮಿ ಮೃದು ಮತ್ತ ಇದರಲ್ಲಿ ಸ್ವಲ್ಪ ಬೆಳೆ ಎಲ್ಲ ಒಂದ ಸೈಜ್ ಬರ್ತಾ ಇದೆ, ಮೇಲೆ ಸ್ವಲ್ಪ ಗಣಿಕೀಯ ಅಂತರ, ಇವೆಲ್ಲ ಸ್ವಲ್ಪ ಬೇರೆ ಬೇರೆಯಾಗಿ ಬೆಳೆಯಲ್ಲಿ ಕಾಣ್ತಾ ಇದೆ ಈಗ. ಗುಡ್ ಗುಡ್ ಗುಡ್. ಸೊ ಆಮೇಲೆ ಈಗ ನೀವು ರಾಸಾಯನಿಕ ಬೆಳೀತಾ ಇದ್ರಲ್ಲ, ಒಂದ್ ಎಕರೆಗೆ ಏನ್ ಖರ್ಚು ಮಾಡ್ತಾ ಇದ್ರಿ ಈ ರಾಸಾಯನಿಕ ಗೊಬ್ಬರಗಳಿಗೆ? ಎಷ್ಟು ಮಾಡ್ತಾ ಇದ್ರಿ ಸರ್? ಒಂದ್ ಎಕರೆಗೆ ಸರಾಸರಿ ಏನಿಲ್ಲ ಅಂದ್ರೆ ಒಂದ್ ಎಂಟರಿಂದ ಒಂಬತ್ ಸಾವಿರ ಹೋದ ಬಿಡಿ ಸರ್. ಒಂಬತ್ ಸಾವಿರಕ್ಕೆ ಖರ್ಚಿಗೆ ನಿಮ್ಮ ಬೆಳೆ ಬರುತ್ತಾ ರಾಸಾಯನಿಕದಲ್ಲಿ? ಭೂಮಿ ಫಲವತ್ತತೆ ಇದ್ರ ಸ್ವಲ್ಪ ಕಮ್ಮಿ ಆಗ್ತದ. ಭೂಮಿ ಫಲವತ್ತತೆ ಹೆಚ್ಚಿದ್ರೆ ಸ್ವಲ್ಪ ಕಮ್ಮಿ ಬರ್ತದ. ಅಂದ್ರೆ ಇವತ್ತು ಬರ್ತದೆ ಸರ್, ಒಂದ್ ಹತ್ತು ಸಾವಿರ ಮೇಲೆ ಬರ್ತದೆ, ಕಮ್ಮಿ ಇಲ್ಲ. ಅಲ್ಲ ಈಗ ಡಿ ಐ ಪಿ ಎಷ್ಟು ಕೊಡ್ತೀರಿ ಒಂದು ಬೆಳೆಗೆ? ಒಂದು ಬೆಳಿಗ್ಗೆ ಮೊದಲು ಲಾವಣಿ ಮಾಡೋ ಸಮಯದಲ್ಲಿ ಒಂದು ಎಕರೆಗೆ ಒಂದು ಒಂದು ಒಂದೂವರೆ ಕಿಲೋ ಕೊಡ್ತೇವೆ ಸರ. ಆಮೇಲೆ ನಂತರ ಎರಡನೇ ಇದಕ್ಕೆ ಒಂದು ಎಕರೆಗೆ ಏನಂದ್ರೆ ಒಂದು ಸರಾಸರಿ ಮೂರು ನಾಲ್ಕು ಕಿಲೋ ಹಾಕ್ತೇವೆ ಸರ್. ಮೂರು ನಾಲ್ಕು, ಮೂರನೇ ಸಾರಿನೂ ಕೊಡ್ತೀರಾ? ಇಲ್ಲ ಎರಡನೇ ಸಾರಿ, ಮೂರನೇ ಸಾರಿ ಕೊಡಲ್ಲ ಸರ್ ನಾವು. ಸೊ ಒಟ್ಟು ಎಷ್ಟು, ಐದು ಚೀಲ ಕೊಡ್ತೀರಾ? ಒಂದು ಐದು ಏಳು ಚೀಲ ಹೌದು ಸರ್. ಓಕೆ, ಆಗ್ಲಿ, ತಪ್ಪಿಲ್ಲ. ಆದರೆ ಅದು ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗತ್ತೆ ಹೆಚ್ಚಾಗತ್ತೆ ಅನ್ನೋದ್ರಿಂದ ಅವ್ರ ಅರ್ಥ ಆಗಿದೆಯಾ? ಇಲ್ಲ, ಅರ್ಥ ಆಗಿದೆ ಸರ್. ಯಾಕಂದ್ರೆ ಇದೋಗಿದ್ದ ಇದಂತ ಎಲ್ಲ ಇದು ಎರೆಹುಳ ಆಗ್ಲಿ, ಆಮೇಲೆ ಇವೆಲ್ಲ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಇವೆಲ್ಲ ಇದರಲ್ಲಿ ರಾಸಾಯನಿಕ ಹಾಕೋದ್ರಿಂದ ಬೂದಿ ತರ ಆಗ್ತದೆ ಸರ್ ಅದನ್ನು ಭೂಮಿ. ಗುಡ್, ಓಕೆ, ಅರ್ಥ ಆಗಿದೆ. ಆದರೂ ಬಿಟ್ಟು ಹೊರಗಡೆ ಬರಲಿಕ್ಕೆ ಇನ್ನೂ ಏನು ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿಲ್ವೋ ಅಥವಾ ನಿಮಗೆ ಇನ್ನೂ ಅದರ ಬಗ್ಗೆ ನಂಬಿಕೆ ಬಂದಿಲ್ವೋ ವಿಚಾರಗಳನ್ನು ನಿಮ್ಮೊಬ್ಬರು ನಾನು ಹೇಳ್ತಾ ಇಲ್ಲ, ರೈತರಿಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಹಂಗಾಗಿ ನಾನು ಈ ವಿಷಯದಲ್ಲಿ ಒಂದಷ್ಟು ಇವತ್ತು ನಾನು ನಿಮಗೆ ಅಲ್ಲಿ ತುಂಬ ಜನ ಇದ್ದೀರಿ, ಆಮೇಲೆ ನಮ್ಮ ವೀಕ್ಷಕರಿಗೂ ಎಲ್ರಿಗೂ ಸೇರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೃಷಿ ಎಂದರೆ ಸುಸ್ಥಿರ ಕೃಷಿ ಆಗಬೇಕು. ಸುಸ್ಥಿರ ಅಂದರೆ ಯಾವತ್ತಿಗೂ ಇಳುವರಿಯಲ್ಲಿ ಕಡಿಮೆ ಆಗಬಾರ್ದು, ಮಣ್ಣು ಹಾಳಾಗಬಾರ್ದು, ಆಮೇಲೆ ಆಹಾರ ವಿಷ ಆಗಬಾರ್ದು, ಹೌದಲ್ವಾ? ಈಗ ರಾಸಾಯನಿಕ ಅನ್ನೋದು ವಿಷಾನ ಅಲ್ವಾ? ಅದು ವಿಷವನ್ನ ಉಣಿಸಿ ನಮ್ಮ ಬೆಳೆಗೆ ವಿಷಾನ ತಿನ್ನೋ ತರ ಆಗಿದೆ, ಹೌದಲ್ವಾ? ಸೊ ಹಂಗಾಗಿ ವಿಷಮುಕ್ತವಾದ ಕಬ್ಬು ಬೆಳೆಯನ್ನ ಅತಿ ಹೆಚ್ಚು ಇಳುವರಿ ಹೆಂಗೆ ತಗೋಬಹುದು ಅಂತ ನಾನೊಂದು ಸ್ವಲ್ಪ ಹೇಳ್ಕೊಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ರೈಟ್, ಇವತ್ತೇನು ತೋಟದಲ್ಲಿ ನೀವು ನಿಂತಿದ್ರು, ಅದೇ ತೋಟವನ್ನೇ ನಾವು ಉದಾಹರಣೆ ತಗೊಂಡ್ರೆ ಇದೇ ಜಾಗದಲ್ಲಿ 80-100 ಟನ್ ಹೆಂಗೆ ತರಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಕಬ್ಬು ಬೆಳೆ ಮೊದಲನೇದು ಬಹುವಾರ್ಷಿಕ ಬೆಳೆ, ಹೌದಾ ಇಲ್ವಾ? ಕಬ್ಬು ಬೆಳೆ 16 ವರ್ಷ ಬರ್ಲಿಕ್ಕೆ ಅದ್ರ ಕೈಲಿ ಆಗತ್ತಾ ಇಲ್ವಾ? ಲೈಕ್ ಬಿದಿರು ತರ ತಾನೇ ಅದು, ಬಿದಿರು ಬಾಳೆ ತರ ತಾನೇ ಅದು. ಒಂದು ಕಟಾವು ಆದ್ಮೇಲೆ ಇನ್ನೊಂದು ಕಟಾವು ಬರ್ಲೇಬೇಕಲ್ವಾ? ಸೊ ಹಂಗಾಗಿ ಮೊದಲನೇ ವಿಚಾರ, ಎಲ್ರಿಗೂ ಕ್ಲಾರಿಟಿ ಇರಲಿ, ಕಬ್ಬು ಬಹುವಾರ್ಷಿಕ ಬೆಳೆ. ಒಂದು ಸಾರಿ ನಾವು ಕಬ್ಬು ಹಾಕಿದ್ರೆ 10 ವರ್ಷ 15 ವರ್ಷ 20 ವರ್ಷ ಬರಬೇಕಾದ್ರೆ ನಾವೇನು ಮಾಡಿದ್ರೆ ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಅಲ್ಲಿ ಬರಬೇಕಾದ್ರೆ ಕಬ್ಬು ನಿರಂತರವಾಗಿ 16 ವರ್ಷ ಬರಬೇಕಾದ್ರೆ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಗಾಳಿ ಬೆಳಕು ಮತ್ತು ಮಣ್ಣಿನ ಸುಸ್ಥಿರತೆ. ಈ ಮೂರು ಬಹಳ ಮುಖ್ಯವಾದಂಥ ವಿಚಾರಗಳು. ಗಾಳಿ ಚೆನ್ನಾಗಿ ಬರೋಂಗಿರಬೇಕು, ಬೆಳಕು ಕಬ್ಬಿನ ಎಲ್ಲ ಭಾಗದಲ್ಲೂ ಸೂರ್ಯನ ಬೆಳಕು ಬಿದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ಆಗೋ ಥರ ಇರಬೇಕು, ಮತ್ತು ಮಣ್ಣು ಎಷ್ಟು ವರ್ಷ ಆದರೂ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಬಾರ್ದು, ಮಣ್ಣಲ್ಲಿ ಸಾವಯವ ಇಂಗಾಲ ಹೆಚ್ಚಾಗ್ತಾ ಇರಬೇಕು. ವರ್ಷದಿಂದ ವರ್ಷಕ್ಕೆ ಸಾವಯವ ಇಂಗಾಲ ಹೆಚ್ಚೋ ರೀತಿಯಲ್ಲಿ ಒಂದು ತಾಂತ್ರಿಕತೆನ ನಾವು ಅಳವಡಿಸ್ಕೋಬೇಕು. ಅದು ಅಳವಡಿಸ್ಕೋಬೇಕಾದ್ರೆ ನಾವಿಲ್ಲಿ ಮಾಡಬೇಕಾದ ವಿಚಾರ ಇಷ್ಟೇ. ಇಲ್ಲೇನು 4 ಕಡೆ ಹಾಕಿದಿರಿ, 4 ಕಡೆ ಹಾಕಿರೋದ್ರಿಂದ ಬೆಳಕು ಸೂರ್ಯನ ಬೆಳಕು ಪೂರ್ತಿ ಬೀಳಲಿಕ್ಕೆ ಸಾಧ್ಯ ಇಲ್ಲ, ಅದರ ಜೊತೆಗೆ 16 ವರ್ಷ ಇಲ್ಲಿ ಬೆಳೆ ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದರೆ ಮಣ್ಣಿನ ಸುಸ್ಥಿರವಾಗಿ ಇಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ.
ಮಧ್ಯದಲ್ಲಿ ಪೋಷಕಾಂಶಗಳ ಕೊರತೆ ಬರ್ತದೆ, ಎರಡು ಮೂರು ಬೆಳೆಗಲ್ಲ ಪೋಷಕಾಂಶಗಳ ಕೊರತೆ ಬರ್ತದೆ, ಮಣ್ಣಲ್ಲಿ ಇರೋದೆಲ್ಲ ಮುಗಿದೋಗುತ್ತೆ, ಆವಾಗ ನೀವು ರಾಸಾಯನಿಕಗಳು ಹಾಕಬೇಕಾಗತ್ತೆ. ರಾಸಾಯನಿಕಗಳು ಹಾಕಿದ್ರೆ ನಿರಂತರವಾಗಿ ಚೆನ್ನಾಗಿ ಬರಲ್ಲ, ಮತ್ತೆ ಮಣ್ಣು ಇನ್ನಷ್ಟು ಅದಗೆಟ್ಟು ಹೋಗ್ತಾ ಹೋಗ್ತಾ ಇಳುವರಿ ಕುಂಠಿತ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ, ಕೀಟ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದನ್ನೇ ಹತ್ತು ಪೋಟಕ್ಕೆ ತಗೊಂಡು ಹೋದರೆ, ಹತ್ತು ಪೋಟು ಮೂರು ಪೋಟು ಜೋಡಿ ಸಾಲು ತಗೊಂಡು ಹೋದರೆ ನಿಮಗೆ ಮಧ್ಯದಲ್ಲಿ ಹತ್ತಡಿ ಜಾಗ ಇರೋದರಿಂದ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನು, ದ್ವಿದಳ ಧಾನ್ಯದ ಬೆಳೆಗಳನ್ನು ಅಥವಾ ತರಕಾರಿಗಳನ್ನು ಹತ್ತಡಿಯಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಇದ್ದರೆ ಮಣ್ಣಿಗೆ ತ್ಯಾಜ್ಯ ಸಾಕಷ್ಟು ಸೃಷ್ಟಿಯಾಗುತ್ತೆ. ಆ ತ್ಯಾಜ್ಯದಲ್ಲಿ ಆ ತ್ಯಾಜ್ಯವನ್ನು ಮಣ್ಣಿನ ಜೀವಿಗಳು ಸಮರ್ಪಕವಾಗಿ ಡಿಕಾಂಪೋಸ್ ಮಾಡಿ ಕಳೆಯೋ ರೀತಿ ಮಾಡಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಿರಂತರವಾಗಿ ಕಬ್ಬಿನ ಬೆಳೆಗೆ ಕೊಡ್ತಾ ಇರ್ತದೆ. ಸೊ ಎಲ್ಲಿವರೆಗೂ ಪೋಷಕಾಂಶಗಳ ಕೊರತೆ ಇರಲ್ವೋ ಅಲ್ಲಿವರೆಗೂ ಮಣ್ಣು ಸುಸ್ಥಿರವಾಗಿದೆ ಅಂತ ಅರ್ಥ. ಎಲ್ಲಿವರೆಗೂ ಯೂಮಸ್ ಅಂದರೆ ಸಾವಯವ ಇಂಗಾಲ ಮಣ್ಣಲ್ಲಿ ಕಡಿಮೆ ಆಗಲ್ವೋ ಅಲ್ಲಿವರೆಗೂ ಅಂದರೆ ಹೆಚ್ಚಾಗ್ತಾನೆ ಇರ್ತದೆ, ಅಲ್ಲಿವರೆಗೂ ನಮ್ಮ ಮಣ್ಣು ಸುಸ್ಥಿರವಾಗಿದೆ, ನಮ್ಮ ಬೆಳೆನೂ ಸುಸ್ಥಿರವಾಗಿರುತ್ತೆ. ನೀವು 80 ಟನ್ ಬೇಕಾ, 100 ಟನ್ ಬೇಕಾ, ಇನ್ನು 10 ವರ್ಷಕ್ಕಾದರೂ ಇದನ್ನೇ ಅನುಸರಿಸಬೇಕಾಗತ್ತೆ. ಇದನ್ನು ಅನುಸರಿಸದೆ ಸುಸ್ಥಿರ ಕೃಷಿ ಮಾಡಲಿಕ್ಕೆ 100ಕ್ಕೆ 100 ಸಾಧ್ಯ ಇಲ್ಲ. ಎಲ್ಲಿವರೆಗೂ ಕೃಷಿಯಲ್ಲಿ ಸುಸ್ಥಿರತೆ ಸಾಧನೆ ಮಾಡಲಿಲ್ವೋ ಅಲ್ಲಿವರೆಗೂ ನಮ್ಮ ಬದುಕಿನಲ್ಲಿ ಸುಸ್ಥಿರವಾದ ಬದುಕನ್ನು ಇದರ ಮೇಲೆ ಡಿಪೆಂಡ್ ಆಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಜನ ಏನು ಮಾಡ್ತಾ ಇದ್ದಾರೆ, ಆ ಸುಸ್ಥಿರವಾದ ಬದುಕು ಕೃಷಿಯಲ್ಲಿ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಎಲ್ಲ ರೈತ ಕುಟುಂಬಗಳು ವಲಸೆ ಹೋಗ್ತಾ ಇದ್ದಾರೆ, ಪಟ್ಟಣಗಳ ಕಡೆ ಹೊರಟೋಗಿದ್ದಾರೆ. ಎಲ್ಲ ಮಕ್ಕಳು ಊರಿಂದ ಹೊರಗಡೆ ವಲಸೆ ಹೊರಟೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ತಿನ್ನಲಿಕ್ಕೆ ಆಹಾರದ ಅಭಾವ ಬರುತ್ತೆ. ನೀವು ಯಾವುದಾದರೂ ಖರೀದಿ ಮಾಡ್ಬೋದು, ಆಹಾರವನ್ನು ಖರೀದಿ ಮಾಡೋಕ್ಕಾಗಲ್ಲ. ಆ ದಿನಗಳು ತುಂಬ ದೂರ ಇಲ್ಲ. ಯಾಕೆಂತಂದರೆ ಕೃಷಿಯನ್ನು ನಾವಿವತ್ತು ಹಾಗಲ್ಲ ಅಂತ ಕೈ ಬಿಡ್ತಾ ಇದ್ದೀರಿ. ಸುಸ್ಥಿರ ಕೃಷಿ ಮಾಡೋದ್ರ ಬಗ್ಗೆ ಯಾರಿಗೂ ಅರಿವು ಮೂಡಿಸ್ಲಿಕ್ಕೆ ಇವತ್ತು ನಮ್ಮನ್ನು ಆಡಳಿತ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಗೆ ಇಷ್ಟ ಇಲ್ಲ. ಯಾಕೆಂತಂದರೆ ಅದು ಇವತ್ತು ಕೃಷಿಕರು ಉದ್ಧಾರ ಆಗಬಾರ್ದಂಥ ಸಂಕಲ್ಪ ಇದೇನೋ ಗೊತ್ತಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ಅವ್ರನ್ನ ನಂಬಿಕೊಂಡು ನಮ್ಮ ಬದುಕನ್ನು ಸುಸ್ಥಿರವಾಗಿ ಕಟ್ಕೊಳ್ಳಿಕ್ಕಾಗದೆ ನಾವಿವತ್ತು ಒದ್ದಾಡ್ತಾ ಇದ್ದೀರಿ. ನಾನು ಹೇಳೋದಿಷ್ಟೇ, ಪ್ರಾಕೃತಿಕ ಸಂಪನ್ಮೂಲಗಳನ್ನು ಎಲ್ಲವನ್ನೂ ಎಫೆಕ್ಟಿವಾಗಿ ನಾವು ಬಳಸ್ತಾ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಮಣ್ಣಲ್ಲಿ ಸುಸ್ಥಿರ ಬದುಕನ್ನು ನಾವು ಸಾಧಿಸಲಿಲ್ಲ, ಎಲ್ಲಿವರೆಗೂ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತಿರೋ ಅಲ್ಲಿವರೆಗೂ ರೈತ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ನಾನು ಲಾಸ್ಟ್ 11 ವರ್ಷದಿಂದ ಈ ಸುಸ್ಥಿರದ ಕಡೆ ಗಮನ ಕೊಟ್ಟು ನಾನಿದನ್ನು ಮಾತಾಡ್ತಾ ಇದ್ದೀನಿ, ಇಂಪ್ಲಿಮೆಂಟ್ ಮಾಡಿದ್ದೀನಿ. ಲಕ್ಷಾಂತರ ರೈತರು ಇವತ್ತು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ಸುಸ್ಥಿರವಾಗಿ ಬದುಕ್ತಾನೂ ಇದ್ದಾರೆ. ನೀವು ಅಷ್ಟೇ, ಪ್ರತಿಯೊಬ್ಬರು ಕೃಷಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸುಸ್ಥಿರ ಕೃಷಿ ಮಾಡೋದು ಇಂಪಾರ್ಟೆಂಟು. ಅದು ಕಬ್ಬಲ್ಲಿರ್ಬೋದು, ಬಾಳೆಯಲ್ಲಿರ್ಬೋದು, ಅಡಿಕೆಯಲ್ಲಿರ್ಬೋದು, ತರಕಾರಿಗಳಲ್ಲಿರ್ಬೋದು, ಯಾವುದರಲ್ಲಾದರೂ ಸರಿ ಸುಸ್ಥಿರ ಕೃಷಿ ಮಾಡಲಿಕ್ಕೆ ಆ ವಿಧಾನಗಳನ್ನು ಅನುಸರಿಸ್ಕೊಂಡು ನಾವು ಮಾಡಬೇಕು. ಇಲ್ಲೇನೂ ಇಲ್ಲ, 10 ಅಡಿಗೆ ಹೋಗೋದು, 3 ಅಡಿ ಜೋಡಿ ಸಾಲಲ್ಲಿ, ಮಧ್ಯದಲ್ಲಿ ಯಾವಾಗಲೂ ಹಸಿರೆಲೆ ಗೊಬ್ಬರ ಇರ್ಬೋದು, ಈ ಬೇರೆ ಬೇರೆ ದ್ವಿದಳ ಧಾನ್ಯಗಳಿರ್ಬೋದು, ನಾವು ಹಾಕ್ತಾ ಮಲ್ಚ್ ಮಾಡ್ತಾ ಮಣ್ಣನ್ನು ಕಾಪಾಡಿಕೊಂಡ್ರೆ ಮಣ್ಣು ನಮ್ಮೊಬ್ಬರನ್ನೇ ಅಲ್ಲ, ಕೋಟ್ಯಾನುಕೋಟಿ ಜೀವರಾಶಿಗಳು ಮತ್ತು ನಮ್ಮನ್ನು ಮತ್ತು ಪರಿಸರವನ್ನು ಕಾಪಾಡುವಂಥ ಶಕ್ತಿ ಆ ಮಣ್ಣಿಗಿದೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ರಿ, ಇದು ಯಾಕೆ ಬಂತು ಅನಾವೃಷ್ಟಿ ಅಂತ. ಹೋದ ವರ್ಷ ಅಂದ್ಕೊಳ್ತಾ ಇದ್ರಿ ಯಾಕಿದು ಅತಿವೃಷ್ಟಿ ಅಂತ. ಈ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲದಕ್ಕೂ ಕಾರಣ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಪ್ರಮಾಣ. ಇವತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲ less than 0.5%ಗೆ ಹೋಗಿದೆ. ರಾಂಗ್ ಪ್ರಾಕ್ಟೀಸಸ್ಸಿಂದ ಒಬ್ಬ ಶಾಂತಾರಾಮವ್ರು ಮಾಡಿಬಿಟ್ರೆ ಪರಿಸರವನ್ನು ಸರಿ ಮಾಡಲಿಕ್ಕಾಗಲ್ಲ. ಎಲ್ಲ ರೈತರು ಗಮನ, ಸಾವಯವ ಇಂಗಾಲವನ್ನು ಪ್ರತಿ ವರ್ಷ ಹೆಚ್ಚಿಸುವಂಥ ಒಂದು ಗುರಿ ಆದರೆ ಈ ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಬದಿಗೊತ್ತಿ ಒಂದು ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು, ಸುಸ್ಥಿರವಾಗಿ ನಾವು ಬದುಕ್ಬೋದು. ಇದಿಲ್ಲ, ಯಾಕೋ ಅದೇ ಚೆನ್ನಾಗಿದೆ ಅಂದ್ಕೊಂಡು. ಯಾಕೆಂತಂದರೆ
ನಾವು ಇವತ್ತು ಹೆಂಗಾಗ್ಬಿಟ್ಟಿದ್ರೆ ಅಂತಂದರೆ ಈ ಸಂಜೆ ಡ್ರಿಂಕ್ಸ್ ಮಾಡೋರಿಗೆ ಸಾಯಂಕಾಲ ಆಗೋಷ್ಟಕ್ಕದು ಬೇಕಲ್ವಾ? ಆ ರೀತಿ ಇವತ್ತು ನಾವು ರೈತರು ಈ ರಸಾಯನಗಳಿಗೆ ಒಗ್ಗಿಕೊಂಡು ಅದನ್ನು ಬಿಟ್ಟು ಹೊರಗಡೆ ಬರುವಂಥ ಮನಸ್ಸು ಮಾಡ್ತಾ ಇಲ್ಲ. ಇದರಿಂದ ಸಂಕಷ್ಟದಲ್ಲಿರೋರು ನೀವೇ. ವಿಷ ಆಗ್ತಾ ಇದ್ದೀರಿ, ವಿಷ ಬೆಳೀತಾ ಇದ್ದೀರಿ, ನಿಮ್ಮ ಮನೆಯವರಿಗೆಲ್ಲ ತಿನ್ನಿಸ್ತಾ ಇದ್ದೀರಿ, ನೀವು ತಿಂತಾ ಇದ್ದೀರಿ, ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀರಿ, ನಿಮ್ಮ ಜೀವಿತಾವಧಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ, ಬಂದಂಥ ಹಣವನ್ನೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಯಾಕೆ ಹಿಂಗಾಯಿತು ಅಂತ ಹುಡುಕಾಡ್ತಾ ಇದ್ದೀರಿ. ಯಾಕೋ ಆಗಲಿಲ್ಲ, ನಾವು ಮಾಡ್ತಾ ಇರತಕ್ಕಂಥ ಈ ಒಂದು ದೊಡ್ಡ ತಪ್ಪಿಗೆ ಪರಿಸರವನ್ನು ಹಾಳು ಮಾಡಿ, ಹಾಳಾಗಿರೋ ಪರಿಸರದಲ್ಲಿ ಕೃತಕವಾಗಿ ಬೆಳೆದು ಅದನ್ನು ತಿಂದು ನಮ್ಮ ಮಕ್ಕಳಿಗೆ ತಿನ್ನಿಸಿ ಈ ಒಂದು ಯುವ ಶಕ್ತಿ ಏನಿದೋ ಇದೆಲ್ಲ ಹಾಳಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಆಲ್ರೆಡಿ 15% ಬಂಜತನ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಡೇಟಾ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಿನ್ನೂ ಹೆಚ್ಚಾಗುತ್ತೆ. ಮುಂದೆ ಮುಂದೆ ಮಕ್ಕಳೇ ಆಗಲ್ಲ ಅನ್ನೋ ಸ್ಥಿತಿಗೆ ಇವತ್ತು ಕೆಲವು ದೇಶಗಳು ತಲುಪಿದೆ. ಅದನ್ನು ನಾವು ಫೇಸ್ ಮಾಡ್ತೀರಿ. ಅದರಿಂದ ಅವೆಲ್ಲ ಬೇಡ ಅನ್ನೋಂಗಿದ್ರೆ ಉತ್ಕೃಷ್ಟವಾದ ಆಹಾರ, ವಿಷಮುಕ್ತವಾದ ಆಹಾರವನ್ನು ನಾವೆಲ್ಲರೂ ಬೆಳೆಯೋದ್ರಿಂದ ಅದನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಸೊ ಶಾಂತಾರಾಮ್ ಅವರೇ, ಅರ್ಥ ಆಯ್ತಾ 80ರಿಂದ ನೋಟನ್ನು ತೆಗೆಯೋದು ಹೆಂಗೆ ಅಂತ? ಈ ಪದ್ಧತಿಯನ್ನು ಅಳವಡಿಸ್ಕೊಳ್ತೀರಾ? ಈ ಪದ್ಧತಿಯನ್ನು ಅಳವಡಿಸ್ಕೊಂಡು ನಿಮ್ಮ ಭಾಗದ ರೈತರಿಗೆ ನೀವು ಆದರ್ಶ ಆಗಬೇಕು. ನಾವು 50-60 ಟನ್ ಬೆಳೆದ್ಬಿಟ್ಟಿದ್ರೆ ಅಂತ ಹೆಮ್ಮೆ ಪಡೋ ಅವಶ್ಯಕತೆ ಇಲ್ಲ. ಇವತ್ತಿನ ಕಬ್ಬಿನ ತಳಿಗಳು 80ರಿಂದ 100-120 ಟನ್ ಬರುವಷ್ಟು ಶಕ್ತಿಯ ತಳಿಗಳಿಗಿದೆ. ನಾವು ಮಾಡೋ ಮೆಥಡ್ ಇಂದ ಇಳುವರಿ ಕಡಿಮೆ ಆಗಿದೆ. ಅರ್ಥ ಆಯ್ತಾ? ಸೊ ಅದನ್ನ ಸರಿಪಡಿಸ್ಕೊಳ್ಳಿ, ಮಣ್ಣನ್ನ ಜೀವಂತವಾಗಿಟ್ಕೊಳ್ಳಿ ಇದೇ ರೀತಿ. ಅರ್ಥ ಆಯ್ತಾ? ಸೊ ನೀವು ಉತ್ತಮವಾಗಿ ಬೆಳಿಬಹುದು, ಸುಸ್ಥಿರ ಬದುಕನ್ನ ಕಟ್ಕೋಬಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮ ದ್ಯಾಮನಗೌಡರು ಏನಾದ್ರು ಎರಡು ಮಾತು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಏನಂದ್ರೆ ಸರ್, ಎಲ್ಲರಿಗೂ ತಿಳಿತಾ ಇದೆ, ಮಾಡುವಂತ ಕಾಯಕಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದಾರೆ ಸರ್. ಇದೇ ರೀತಿ ಎಲ್ಲಾ ರೈತರ ಮನದಲ್ಲಿ ಕೂಡ ಸಾವಯವ ಕೃಷಿ ಹಚ್ಚ ಹಸಿರಾಗಿ ಮೂಡಿ ಬಹುಬೇಗನೆ ಮಾಡಿಕೊಳ್ಳುವಂತ ವ್ಯವಸ್ಥೆ ಆಗ್ಲಿ ಅಂತ ನಾ ಕೇಳ್ಕೊತೀನಿ ಸರ್. ಯಾಕಂದ್ರೆ ಬರೋದಿಲ್ಲ ಅನ್ನೋದೊಂದಿತ್ತು, ಇವಾಗ ಇಲ್ಲಿ ಕೂಡ ಈ ತರ ಬರುವಂತ ವ್ಯವಸ್ಥೆ ಆಗಿದೆ. ಇದು ಎಲ್ಲರಿಗೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಎಲ್ಲಾ ರೈತ ಬಾಂಧವರಿಗೂ ನಾನು ಹೇಳೋದಷ್ಟೇ, ನಿಮಗೆ ಗೊತ್ತಾಗ್ಲಿಲ್ವಾ ಈ ಫೋನ್ ನಂಬರ್ಗೆ ಫೋನ್ ಮಾಡಿ. ಇಡೀ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ, ನಿಮ್ಮ ತೋಟಕ್ಕೆ ಬರ್ತಾರೆ, ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ನಿಮಗೆ ಉತ್ಕೃಷ್ಟವಾದ ಬೆಳೆ ಬೆಳೀಲಿಕ್ಕೆ ಸಪೋರ್ಟ್ ಮಾಡ್ತಾರೆ, ಸುಸ್ಥಿರ ಬದುಕು ಕಟ್ಕೊಳ್ಳಿಕ್ಕೆ ಅವ್ರ ಜೊತೆ ಸೇರಿ ಚರ್ಚೆಗಳು ಮಾಡಿ ಸತ್ಯವನ್ನು ತಿಳ್ಕೊಂಡು ಆ ಸತ್ಯದ ದಾರಿಯಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಯಾರು ವೀಕ್ಷಕರಿದ್ದೀರೋ ಇದನ್ನು ನೀವು ನಿಜವಾಗಲೂ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು, ನೀವು ಕೃಷಿಕರೇ ಆಗಿದ್ದರೆ, ಕೃಷಿ ಉದ್ಯಮಿಗಳೇ ಆಗಿದ್ದರೆ ಈ ಒಂದು ಪರಿವರ್ತನೆ ನೀವು ತಗೊಳ್ಳೋದ್ರಿಂದ ಒಂದು ನಮ್ಮ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿನೂ ಆಗುತ್ತೆ, ಉತ್ತಮವಾದ ಪರಿಸರವನ್ನು ಕಟ್ಕೊಂಡಂಗಾಗುತ್ತೆ. ಮುಂದಿನ ಆ ಉತ್ತಮವಾದ ಪರಿಸರವನ್ನು ನಮ್ಮ ಮಕ್ಕಳಿಗೆ ಬಿಟ್ಟೋಗುವಂಥ ಒಂದು ದೊಡ್ಡ ಕೊಡುಗೆ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳ್ತಾ. ಸೊ ಇಷ್ಟೊತ್ತು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.